ಚುನಾವಣೆಗೂ ಮೊದಲೇ ಬಿಜೆಪಿಗೆ ಮರ್ಮಾಘಾತ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ಪಕ್ಷಾಂತರ ಪರ್ವ ನಡೆಯುವುದು ಸಾಮಾನ್ಯ ಸಂಗತಿ ಒಬ್ಬರಿಂದೊಬ್ಬರು ತಮ್ಮ ಪಕ್ಷದಲ್ಲಿ ರಾಜಕೀಯ ಲಾಭಗಳನ್ನು ನೋಡಿಕೊಂಡು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಿಗಿತಾರೆ ಕೆಲವೊಬ್ಬರ ನಡೆಗಳು ಕೂಡ ತಾವಿರುವ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದನ್ನ ತೋರಿಸ್ತದೆ ಇದೀಗ ಅಂತಹದೇ ಸಾಲಿನಲ್ಲಿ ಸಚಿವ ಕೆ ಸಿ ಗೌಡ ಕೂಡ ಇದ್ದಾರೆ ಹೌದು ಕಳೆದ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಕೆಸಿ ನಾರಾಯಣಗೌಡ ಬಳಿಕ ಬಿಎಸ್ವೈ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದರು ನಂತರ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲೂ ಸಚಿವರಾಗಿರುವ ಕೆಸಿ ನಾರಾಯಣಗೌಡ ಅವರು ಸದ್ಯ ಬಿಜೆಪಿ ತೊರೆಯುವ ನಿರ್ಧಾರವನ್ನ ಕೈಗೊಂಡಿದ್ದಾರೆಂಬ ಗುಸುಗುಸು ಹಬ್ಬಿದೆ ಕರ್ನಾಟಕದ ಕರಾವಳಿ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವ ಹೊಂದಿರುವ ಭಾರತೀಯ ಜನತಾ ಪಾರ್ಟಿ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಮಂಡ್ಯ ರಾಮನಗರ ಹಾಸನ ಭಾಗದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸಲು ಸಾಧ್ಯವಾಗಿಲ್ಲ ಆದರೆ ಕಳೆದ ಬಾರಿ ಅಂದ್ರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ನಡೆದು ಒಂದು ವರ್ಷದ ಬಳಿಕ ಜೆ ಡಿ ಗೆದ್ದು ಶಾಸಕರಾಗಿದ್ದ ಕೆಆರ್ಪೇಟೆಯ ಶಾಸಕ ನಾರಾಯಣಗೌಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದರು ಆ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ನಾರಾಯಣಗೌಡರು ಸುಮಾರು ಒಂಬತ್ತು ಸಾವಿರ ಮತಗಳ ಅಂತರದಿಂದ ಜಯಭೇರಿಯನ್ನ ಬಾರಿಸಿದ್ರು ರಾಜ್ಯ ಸರ್ಕಾರದ ನಾಲ್ಕಾರು ಸಚಿವರು ಕ್ಷೇತ್ರದಲ್ಲಿ ಇದ್ದುಕೊಂಡು ಚುನಾವಣೆ ಮಾಡಿದ್ರು ಜೆಡಿಎಸ್ ಅಭ್ಯರ್ಥಿ ಕಠಿಣ ಸವಾಲನ್ನ ಒಡ್ಡಿದ್ರು ಆದರೆ ಇದೀಗ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಅಷ್ಟೊಂದು ಸಲೀಸು ಇಲ್ಲ ಇದೇ ಕಾರಣಕ್ಕೆ ಸಚಿವ ನಾರಾಯಣಗೌಡ ಒಂದು ಕಾಲನ್ನ ಕೇಸರಿ ಮನೆಯಿಂದ ಹೊರಕ್ಕೆಟ್ಟಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಲೋದಕ್ಕೆ ಭರ್ಜರಿ ಸಿದ್ಧತೆಯನ್ನ ನಡೆಸಿದ್ದು ರಾಷ್ಟ್ರೀಯ ನಾಯಕರು ರಾಜ್ಯ ಪ್ರವಾಸವನ್ನ ಆರಂಭಿಸಿದ್ದಾರೆ ರಾಜ್ಯ ನಾಯಕರು ತಮ್ಮ ತಮ್ಮ ಪಕ್ಷವನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅನ್ಯ ಪಕ್ಷದ ಪ್ರಭಾವಿ ನಾಯಕರಿಗೆ ದಾಳ ಹಾಕ್ತಿದ್ದಾರೆ ಆಡಳಿತಾರೂಢ ಬಿಜೆಪಿ ಈ ಬಾರಿ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿದ್ದು ಹೈಕಮಾಂಡ್ ನಾಯಕರ ಮೂಲಕ ಮಂಡ್ಯ ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರಗೊಳಿಸುವುದಕ್ಕೆ ಪ್ಲಾನ್ ಹಾಕೊಂಡಿದೆ ಬಿಜೆಪಿಯ ಚಾಣಾಕ್ಷ ಅಮಿತ್ ಶಾ ಅವರು ಮಂಡ್ಯ ಮೆಗಾ ಡೈರಿ ಉದ್ಘಾಟನೆಯ ಮೂಲಕ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ರು ಇದೀಗ ಮಾರ್ಚ್ ಹನ್ನೆರಡರಂದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡೋದಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಹೌದು ಜೆಡಿಎಸ್ನ ಭದ್ರಕೋಟಿಯನ್ನ ಛಿದ್ರ ಮಾಡಿ ಮೊದಲ ಬಾರಿಗೆ ಕಮಲ ಅರಳುವಂತೆ ಮಾಡಿದ ನಾರಾಯಣ್ ನಾರಾಯಣಗೌಡರು ಬಿಜೆಪಿ ನಾಯಕರಿಗೆ ಚುನಾವಣೆಯ ಹೊತ್ತಿನಲ್ಲಿ ಶಾಕ್ ಕೊಡ್ತಾರಾ ಎನ್ನುವ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಕೇಳಿಬರ್ತಾ ಇದೆ ಹೌದು ಈಗಾಗಲೇ ಅಭ್ಯರ್ಥಿ ವಿಚಾರದಲ್ಲಿ ಮೂರೂ ಪಕ್ಷಗಳಲ್ಲೂ ಗೊಂದಲ ಮುಂದುವರೆದಿದ್ದು ಚುನಾವಣೆ ವೇಳೆಗೆ ರಾಜಕೀಯವಾಗಿ ಹತ್ತು ಹಲವು ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇದುವರೆಗೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿ ಯಾರು ಎಂಬುದು ಘೋಷಣೆ ಮಾಡಿಲ್ಲ ಇನ್ನು ನಾರಾಯಣಗೌಡ್ರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಾಗಿ ಚುನಾವಣೆಯ ಹೊತ್ತಿಗೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ತೇರ್ತಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಇನ್ನು ಸಚಿವ ನಾರಾಯಣಗೌಡ್ರು ಪಕ್ಷಾಂತರದ ಸುಳಿವು ಕೂಡ ಈಗಾಗಲೇ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಸಚಿವ ನಾರಾಯಣಗೌಡ್ರು ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಬಂದಿರುವುದು ನಿಜ ಆದರೆ ಇದುವರೆಗೂ ಸೇರ್ಪಡೆಯ ಕುರಿತು ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ನನ್ನ ಆಪ್ತರು ಹಾಗೂ ಹಿತೈಷಿಗಳ ಜೊತೆಗೆ ಚರ್ಚಿಸಬೇಕು ಎಂದಿದ್ದು ಬಳಿಕ ತೀರ್ಮಾನ ತೆಗೆದುಕೊಳ್ಳೋದಾಗಿ ಹೇಳಿರುವ ಅವರು ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ನಾಯಕತ್ವದ ಕೊರತೆ ಇದೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಒತ್ತಾಯ ಇದೆ ಅಂತ ಹೇಳುವ ಮೂಲಕ ಪಕ್ಷಾಂತರ ಪರ್ವದ ಸುಳಿವನ್ನ ನೀಡಿದ್ದಾರೆ ಸರಿಗ ಒಂದು ಮನೆ ಖಾಲಿ ಇದೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಕರೀತಾ ಕರೀತ ಮನೆ ಭೇಟಿ ಬೇಕು ಅಂತ ಆಸೆ ಆಕಾಂಕ್ಷಿಗಳಿವೆ ಅವ್ರು ಅವರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಆ ರೀತಿ ಬನ್ನಿ ಬಿಡಿ ಬಿಡಿ ಸರ್ ಆ ರೀತಿ ಚರ್ಚೆಗಳು ನಡೀತಾ ಇರೋ ಕರೀತಾ ಇರೋದಂತೂ ನಿಜ ಆದರೆ ನಾವಿನ್ನೂ ತೀರ್ಮಾನ ತಗೊಂಡಿಲ್ಲ ನಮ್ಮ ಲೀಡ್ರುಗಳು ಮುಖಂಡರುಗಳು ಅವರೆಲ್ಲರ ಎದುರುಗಡೆ ಚೇರ್ಜಿಯನ್ನು ಮಾಡಿ ಏಕೆಂದರೆ ನನಗೆ ಮೂರು ಸಾರಿ ಗೆಲ್ಸ್ಕೊಟ್ಟಿದ್ದಾನೆ ಅಂದ್ರೆ ತಾಲೂಕಿನ ಮತದಾರ ದೇವತೆಗಳು ನಮ್ಮ ಮುಖಂಡರುಗಳು ನಮ್ಮ ಅವರೆಲ್ಲರ ಅವರೆಲ್ಲರತ್ರ ನಾನು ಚರ್ಚೆ ಮಾಡಬೇಕಾಗ್ತದೆ ಇನ್ನೂವರೆಗೂ ಮಾಡಿಲ್ಲ ಅಲ್ಲ ನಿಮ್ಗಿನ್ ಇನ್ನು ಕೆಆರ್ ಪಿ ಟಿ ಕಾಂಗ್ರೆಸ್ನಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅಸ್ತಿತ್ವ ಕಳ್ಕುತ್ತಾ ಸಾಗಿದ್ದಾರೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಪ್ರಬಲ ಆಗಿದ್ದಾರೆ ಕಳೆದ ಬಾರಿ ಬೆಂಬಲ ಕೊಟ್ಟ ಕಾಂಗ್ರೆಸ್ ಈ ಬಾರಿ ನಾರಾಯಣಗೌಡ್ರ ಕೈ ಹಿಡಿಯೋದಿಲ್ಲ ಕಾರಣ ಬಿಜೆಪಿಯನ್ನ ಮಣಿಸಿ ಅಧಿಕಾರಕ್ಕೆ ಬರುವ ಹಂಬಲದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಇನ್ನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಕೋಟಿ ಕೋಟಿ ವೆಚ್ಚ ಮಾಡಿದ್ರು ದೇವೇಗೌಡ್ರನ್ನ ಹಿಯಾಳಿಸಿ ಅಖಾಡಕ್ಕೆ ಕರೆದಿದ್ರಿಂದ ನಾರಾಯಣಗೌಡ್ರಿಗೆ ವಿರುದ್ಧವಾದ ಅಲೆ ಕ್ಷೇತ್ರದಲ್ಲಿ ಸೃಷ್ಟಿಯಾಗ್ತಿದೆ ಇನ್ನು ಸೋಲನ್ನ ಅನುಭವಿಸಿ ಬಾಂಬೆ ಉದ್ಯಮಕ್ಕೆ ವಾಪಸ್ ಆಗುವ ಬದಲು ಸಮರ್ಥ ಅಭ್ಯರ್ಥಿ ಇಲ್ಲದೆ ಬಳಲಿರುವ ಕಾಂಗ್ರೆಸ್ ಪಕ್ಷದಲ್ಲೇ ಆಶ್ರಯವನ್ನ ಪಡೆದು ಗೆದ್ದು ಬರುವ ಲೆಕ್ಕಾಚಾರ ಮಾಡಿದ್ದಾರೆ ಹಾಲಿ ಸಚಿವ ನಾರಾಯಣಗೌಡ ಕಳೆದ ಬಾರಿ ಜೆಡಿಎಸ್ ಬಿಡುವುದಕ್ಕೆ ಕಾರಣ ಅಲ್ಲಿ ಕೊಟ್ಟಂತಹ ನೋವುಗಳು ಅಂತ ಜನರ ಬಳಿ ಕನಿಕರ ಹುಟ್ಟಿಸುವ ನಾಟಕ ಆಡೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಮಂಡ್ಯದಲ್ಲಿ ಪಕ್ಷಾಂತರ ಮಾಡುವ ನಾಯಕರನ್ನ ಗೆಲ್ಲಿಸುವುದು ತೀರಾ ಕಷ್ಟ ಘಟಾನುಘಟಿ ನಾಯಕ ಚೆಲ್ವರಾಯ ಸ್ವಾಮಿಯನ್ನೇ ನಾಗಮಂಗಲದ ಜನ ಸೋಲಿಸಿ ಮನೆಗೆ ಕಳುಹಿಸಿದ್ರು ಇದೀಗ ದೇವೇಗೌಡ್ರನ್ನೇ ಅಖಾಡಕ್ಕೆ ನಾರಾಯಣ್ ನಾರಾಯಣಗೌಡರಿಗೆ ಕೆಆರ್ ಪೇಟೆಯ ಜನರು ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ